ಅಂತು ಶ್ರೀನಿವಾಸ್ ಅವರು ಗೆಲ್ಲಕ್ಕೆ ಸಾಧ್ಯ ಆಗ್ತಿರಲ್ಲ. ಅವ್ರು ಹೇಳ್ಕೊಂಬೋದಷ್ಟೇ, ಅವರು ಒಳಗಡೆ ಒಂದು ಹೇಳ್ತಾರೆ ಹೊರಗಡೆ ಒಂದು ಹೇಳ್ತಾರೆ. ನಾನು ಹಂಗಲ್ಲ, ನಾನು ನೇರವಾಗಿ ಹೇಳೋದು. ಸರ್, ವನ್ನಗಿರಿ ಗೌಡ್ರು ಗುಬ್ಬಿ ಕ್ಷೇತ್ರದಲ್ಲಿ ರಾಜಕೀಯದಲ್ಲಿ ಇದ್ದಾರಾ? ಕಾಂಗ್ರೆಸ್ ಪಕ್ಷ, ವನ್ನಗಿರಿಗೌಡ ಅಂದರೆ ಕಾಂಗ್ರೆಸ್, ಕಾಂಗ್ರೆಸ್ ಅಂದರೆ ವನ್ನಗಿರಿಗೌಡ. ಎಸ್ ಆರ್ ಶ್ರೀನಿವಾಸ್ ಈಗ ಬರಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದಾರ, ಅಕಸ್ಮಾತ್ ಬಂದರೂ ಕೂಡ ನಿಮ್ಮ ನಿಲುವೇನು? ನಾವೇ ಇರಬೇಕಾದ್ರೆ ಅವ್ರು ಕಟ್ಕೊಂಡು ನಮಗೇನಾಗಬೇಕಾಗಿದೆ? ಅದು ಸದ್ಯಕ್ಕೇನಿಲ್ಲ. ನಾವು ಅವ್ರನ್ನೇನು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ, ಅವ್ರನ್ನ ನಮ್ಮ ಪಕ್ಷಕ್ಕೆ ಅವಶ್ಯಕತೆಯೇ ಇಲ್ಲ. ವೀಕ್ಷಕರೇ, ನೇರ ನೇರ ಮಾತಿನ ಮೂಲಕ ಇವತ್ತು ಗುಬ್ಬಿ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ, ಎಂ ಎಲ್ ಎ ಅಭ್ಯರ್ಥಿಯಾಗಿ ಒಂದು ಸ್ಪರ್ಧೆ ಮಾಡುವಂತಹ ವನ್ನಗಿರಿ ಗೌಡ್ರು ನಮ್ಮ ಜೊತೆ ನೇರ ನೇರ ಮಾತಿನ ಮೂಲಕ ಜೊತೆಯಾಗಿದ್ದಾರೆ. ಅವರು ಕೂಡ ಸಮಾಜ ಸೇವಕ್ಕೆ ಸೇವೆಯಲ್ಲಿ ಒಂದು ತೊಡಗಿಕೊಂಡಿರುವಂಥದ್ದು. ಬನ್ನಿ ಮಾತಾಡ್ಸೋಣ, ನೇರ ನೇರ ಮಾತನ್ನು ಕೇಳೋಣ. ಸರ್, ವನ್ನಗಿರಿ ಗೌಡ್ರು ಗುಬ್ಬಿ ಕ್ಷೇತ್ರದಲ್ಲಿ ರಾಜಕೀಯದಲ್ಲಿ ಇದ್ದಾರಾ? ಖಂಡಿತ ಇದ್ದೀವಿ. ಅಲ್ಲ, ಎಲ್ಲ ಒಂದು ಕಡೆ ವನ್ನಗಿರಿ ಗೌಡ್ರು ಅಂತ ಬಂದರೆ ಕಾಂಗ್ರೆಸ್ನ ಗುಬ್ಬಿ ಕ್ಷೇತ್ರದಲ್ಲಿ ಒಂದು ಮೇಲ್ದರ್ಜೆಗೆ ತಗೊಂಡೋಗುವ ಪ್ರಯತ್ನವನ್ನು, ಸದಾ ಪ್ರಯತ್ನವನ್ನು ಮಾಡ್ತಿದ್ದವರು, ಎಲ್ಲ ಒಂದು ಕಡೆ ಈಗ ಕಾಣಿಸ್ತಾ ಇಲ್ವಲ್ಲ ವನ್ನಗಿರಿ ಗೌಡ್ರು? ನೋಡಿ, ಈ ಗುಬ್ಬಿ ತಾಲೂಕಲ್ಲೇನಾದ್ರೂ ಕಾಂಗ್ರೆಸ್ಸು ಇವತ್ತು ಕಾಂಗ್ರೆಸ್ ಅಂತ ಹೇಳ್ಕೊಬೇಕಾದ್ರೆ ವನ್ನಗಿರಿ ಗೌಡ್ನೇ, ಅದರಲ್ಲಿ ಏನು ಎರಡು ಮಾತಿಲ್ಲ. ಯಾವ ಜಿಲ್ಲೆ ಲೀಡ್ರು ಬಂದು ನಾನು ಅಲ್ಲೇನು ಸಂಘಟನೆ ಮಾಡಿಲ್ಲ, ನಾನು ಸಂಘಟನೆ ಮಾಡಿ ಪ್ರತಿಯೊಂದು ಮನೆ ಮನೆಗೂ ಸುತ್ತಿದ್ದೀನಿ. ಅದರಿಂದ ಪಕ್ಷ ಕಾಂಗ್ರೆಸ್ ಪಕ್ಷ, ವನ್ನಗಿರಿಗೌಡ ಅಂದರೆ ಕಾಂಗ್ರೆಸ್, ಕಾಂಗ್ರೆಸ್ ಅಂದರೆ ವನ್ನಗಿರಿಗೌಡ. ಎಲ್ಲ ಒಂದು ಕಡೆ ಈಗ ವನ್ನಗಿರಿ ಗೌಡ್ರು ಕಾಂಗ್ರೆಸ್ಸು, ಕಾಂಗ್ರೆಸ್ ಅನ್ನೋ ವನ್ನಗಿರಿ ಗೌಡ ಮಾತು ನನಗೆ ಮತ್ತು ಜನಗಳಿಗೆ ಸತ್ಯಾಂಶ ಅನ್ನಿಸ್ಬೋದು. ಎಸ್ ಆರ್ ಶ್ರೀನಿವಾಸ್ ಈಗ ಬರಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದಾರ, ಅಕಸ್ಮಾತ್ ಬಂದರೂ ಕೂಡ ನಿಮ್ಮ ನಿಲುವೇನು? ಅವ್ರು ಯಾಕೆ ಬರ್ತಾರೆ? ನಾವೇನು ಅವ್ರನ್ನ ಕರ್ಕೊಂಬರೋಕೆ ನಮ್ಮಲ್ಲಿ ಯಾರು ಇಲ್ಲ ಅಂತೀವಿ? ನಾವು ಇದ್ದೀವಲ್ವಾ, ಅದರಿಂದ ಅವ್ರ ಬಗ್ಗೆ ನಾವು ಮಾತಾಡೋದು ಸೂಕ್ತವಲ್ಲ. ಅವ್ರನ್ನ ಪಕ್ಷಕ್ಕೆ ಇನ್ನೂ ಅಲ್ಲ ಅಂಥ ಅವಶ್ಯಕತೆ ಇಲ್ವಲ್ಲ. ನಾವೇ ಇರಬೇಕಾದ್ರೆ ಅವ್ರು ಕಟ್ಕೊಂಡು ನಮಗೇನಾಗಬೇಕಾಗಿದೆ? ಅದು ಸದ್ಯಕ್ಕೇನಿಲ್ಲ. ನಾವು ಅವ್ರನ್ನೇನು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ, ಅವ್ರನ್ನ ನಮ್ಮ ಪಕ್ಷಕ್ಕೆ ಅವಶ್ಯಕತೆಯೇ ಇಲ್ಲ. ಒಂದು ಮಾತೇ ಹೇಳಬೇಕು ಅಂದರೆ ಸರ್, ಈಗ ವನ್ನಗಿರಿ ಗೌಡ್ರು ಗುಬ್ಬಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸಂಘಟನೆ ಮಾಡಿ ನೇಗಿಲನ್ನ ಹಿಡಿದು ಬೆಳೆ ಹಾಕಿ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ಬೇಕಾದ್ರೆ ಫಲ ಇನ್ನೊಬ್ರು ಪಡೆಯೋದು ಯಾವ ನ್ಯಾಯ ಅಂತ ಅನಿಸುತ್ತೆ? ನೋಡಿ, ಫಲ ಇನ್ನೊಬ್ರಿಗೆ ಪಡೆಯೋಕ್ಕೆ ಬಿಡೋದಿಲ್ಲ. ನಾನು ಹೋದ ಸರ್ತಿ ಕಾಂಗ್ರೆಸ್ ಟಿಕೆಟ್ ನನಗೆ ಕೊಟ್ಟಿದ್ರೆ, ಅರ್ಜಿ ಹಾಕಿದರೆ, ನಾನು ಹೋದ ಸರ್ತಿನ ಎಮ್ ಎಲ್ ಎ ಆಗ್ತಿದ್ದೆ, ಗೊತ್ತಾಯ್ತಾ? ಆವಾಗ ಇವತ್ತು ಶ್ರೀನಿವಾಸ್ ಅವ್ರಿಗೆ ಗೆಲ್ಲಕ್ಕೆ ಸಾಧ್ಯ ಆಗ್ತಿರಲ್ಲ. ಅವ್ರು ಹೇಳ್ಕೊಂಬೋದಷ್ಟೇ, ಅವರು ಒಳಗಡೆ ಒಂದು ಹೇಳ್ತಾರೆ ಹೊರಗಡೆ ಒಂದು ಹೇಳ್ತಾರೆ. ನಾನು ಹಂಗಲ್ಲ, ನಾನು ನೇರವಾಗಿ ಹೇಳೋದು. ನಾನು ಅವತ್ತು ಅರ್ಜಿ ಹಾಕಿದರೆ, ನಾನು ಕಾಂಗ್ರೆಸ್ ಪಕ್ಷದಿಂದ ನನಗೆ ಬಿ ಫಾರಂ ಕೊಟ್ಟು ಟಿಕೆಟ್ ಕೊಟ್ಟು ಅರ್ಜಿ ಹಾಕಿದರೆ ಅವತ್ತು ನಾನೇ ಗೆಲ್ತಿದ್ದು. ಅದರಿಂದ ನನಗೆ ಎಲ್ಲ ಒಂದು ಕಡೆ ತೊಂದರೆ ಆಗಿದೆ. ಅದರಿಂದ ನಾನು ಹೋದ ಸತಿ ಪಕ್ಷದ ಆದೇಶವನ್ನು ಮೀರಿ ನಿಲ್ಲಕ್ಕೆ ಹೋಗಲಿಲ್ಲ, ಪಕ್ಷದ ಆದೇಶಕ್ಕೆ ಬದ್ಧನಾಗಿದ್ದೇನೆ ಹೊರತು ಈ ಸರ್ತಿ ಏನು ಆ ಥರ ಇಲ್ಲ. ಈ ಸರ್ತಿ ನಮಗೆ ಎಲ್ಲರದು ಆಶೀರ್ವಾದ ಇದೆ. ಈ ಸರ್ತಿ ಖಂಡಿತ ನಾವು ಕಾಂಗ್ರೆಸ್ ಗೆಲ್ತೀವಿ. ನಾನೇ ಅಭ್ಯರ್ಥಿ ಆಗೋಕ್ಕೆ ನಾನು ಎಲ್ಲ ರೀತಿಯ ಸಹಕಾರಗಳನ್ನು ಕೇಳ್ಕೊಳ್ತಾ ಇದ್ದೀನಿ. ಎಲ್ಲ ಒಂದು ಕಡೆ ಸರ್, ಇವಾಗ ಗುಬ್ಬಿ ಕ್ಷೇತ್ರದಲ್ಲಿ ಎಸ್ ಆರ್ ಶ್ರೀನಿವಾಸ್ ಅವರ ಗೆಲುವನ್ನೇ ಕಾಣ್ತಾ ಇರುವಂಥದ್ದು, ಎಸ್ ಆರ್ ಶ್ರೀನಿವಾಸ್ ಅವರೇ ಗೆಲುವನ್ನು ಅಪೇಕ್ಷೆ ಪಡ್ತಾ ಇರುವಂಥದ್ದು, ಗೆಲುವನ್ನ ಸಾಧಿಸ್ತಾ ಬರ್ತಾ ಇದ್ದಾರೆ, ಎಲ್ಲ ಒಂದು ಕಡೆ ಇವರ ವಿರುದ್ಧವಾಗಿ ಒಂದು ವನ್ನಗಿರಿ ಗೌಡ್ರು ಗೆಲ್ಲಬೇಕು ಅಂದರೆ ಸಾಧ್ಯನಾ? ಖಂಡಿತ. ಈ ಸರ್ತಿ ಅದು ಹೇಳಿಲ್ಲ ನಾನು ಆವಾಗಲೇ, ಹೋದ ಸರ್ತಿನೇ ನಾನು ಗೆಲ್ತಿದ್ದೆ, ಅನಿವಾರ್ಯವಾಗಿ ತೊಂದರೆ ಆಗಿದೆ. ಈ ಸರ್ತಿ ಖಂಡಿತ ಗೆಲ್ತೀವಿ. ಅವರೇನು ಈ ಕ್ಷೇತ್ರ ಜನಕ್ಕೆ ಗೊತ್ತು, ಏನು ಕೆಲಸ ಮಾಡಿದ್ದಾರೆ 20 ವರ್ಷದಿಂದ, ಏನು ಕೆಲಸ ಯಾವುದಾದ್ರೂ ಒಂದು ಗುರುತಾಗಿರೋ ಕೆಲಸ ಮಾಡಿದ್ದಾರೆ. ಅವ್ರು ಹೇಳ್ತಾರೆ ನಾನು ಅದು ಮಾಡಿದ್ದೀನಿ ಇದು ಮಾಡಲಿ, ಜನರದ್ದು ಗೊತ್ತಾಗುತ್ತೆ, ಜನರಿಗೆ ಮತದಾರರಿಗೆ ಗೊತ್ತಾಗಲ್ವಾ, ಲೀಡ್ರುಗಳು ಗೊತ್ತಿಲ್ವಾ? ಅದೇ ಅವ್ರದೇ ಆದ ಪಕ್ಷದವ್ರ ಮುಖಂಡ್ರಿಗೂ ಗೊತ್ತು ಏನೇನು ಮಾಡಿದ್ದೀವಿ ಏನು ಮಾಡಿಲ್ಲ ಅಂತ ಅವರೇ ಹಿಂದೆಗಡೆ ಹೇಳ್ಕೊಂತಾರೆ. ನಾವು ಏನೂ ಮಾಡೋಕ್ಕಾಗಿಲ್ಲ, ನಾವು ಹೆಲ್ಪ್ಲೆಸ್ಸು ಅಂತಂತಾನೆ. ಅದನ್ನು ನಾವು ಅವ್ರ ಬಗ್ಗೆ ಜಾಸ್ತಿ ಮಾತಾಡೋಕ್ಕೋಗೋದಿಲ್ಲ. ನಾನು ನೆಕ್ಸ್ಟ್ ಅಭ್ಯರ್ಥಿ, ನಾವು ಕಾಂಗ್ರೆಸ್ ಕ್ಯಾಂಡಿಡೇಟು ಅಭ್ಯರ್ಥಿ ಆಗ್ತೀನಿ. ಖಂಡಿತ ನಾವು ಈ ಸತಿ ಕಾಂಗ್ರೆಸ್ ಗೆಲ್ತದೆ, ಅದ್ರ ಬಗ್ಗೆ ಅನುಮಾನವೇ ಇಲ್ಲ. ಯಾರೇನೇ ಹೇಳಿದ್ರು ನಮ್ಮ ಕಾರ್ಯಕರ್ತರು ಸ್ಥೈರ್ಯವಾಗಿ ಇರಬೇಕು. ಅದರಿಂದ ಸ್ಥಿರವಾಗಿದ್ದರೆ ನಾವೇನು ಅವ್ರೇನು ಮಾಡೋಕ್ಕಾಗೋದಿಲ್ಲ. ನಾವೇ ಅಭ್ಯರ್ಥಿ, ನಾವು ಈ ಸತಿ ಗೆಲ್ಲೋದು ಸತ್ಯ. ಒಂದು ಮಾತನ್ನು ವನ್ನಗಿರಿ ಗೌಡ್ರಿಗೆ ಮಾತನ್ನು ಕೇಳಲೇಬೇಕು, ಯಾವ ಜನಗಳನ್ನು ನೀವು ಈಗ ಮುಂದಿನ ಚುನಾವಣೆಗಳಲ್ಲಿ ಜನಗಳ ಹತ್ರ ಹೋಗ್ಬೇಕಾದ್ರೆ ವನ್ನಗಿರಿ ಗೌಡ್ರು ಯಾವ ಒಂದು ಇದನ್ನು ಒಂದು ಪಾಯಿಂಟ್ಗಳನ್ನು ಯಾವುದೋ ಒಂದು ವಿಶ್ವಾಸವನ್ನು ಇಟ್ಕೊಂಡು ಹೋಗ್ತೀರಾ ಜನಗಳತ್ರ? ನೋಡಿ, ಬೇರೆ ಇರ್ತಾರೆ, ನಾನು ಸುಳ್ಳು ಹೇಳೋದಿಲ್ಲ. ನಾನು ನಮ್ಮ ಕ್ಷೇತ್ರದಲ್ಲಿದ್ದೀನಿ, ನನ್ನ ಮನೆಯನ್ನು ಗುಬ್ಬಿ ಟೌನಲ್ಲಿದೆ, ನನ್ನ ಕಚೇರಿನೂ ಕಾಂಗ್ರೆಸ್ ಕಚೇರಿನೂ ಟೌನಲ್ಲಿದೆ.
ಸ್ಪಂದಿಸ್ತೀನಿ ಸಿಗ್ತೀನಿ ಅದೇ ಅವರಿಗೆ ವರದಾನ ನಾವೆಲ್ಲೋ ಈಗ ಗುಬ್ಬಿ ಕ್ಷೇತ್ರದಲ್ಲಿ ಎಮ್ ಎಲ್ ಎ ಆಗಿಬಿಟ್ಟು ತುಮಕೂರಾಗ ಇರಲ್ಲ ಅಥವಾ ಬೆಂಗಳೂರಾಗಿಲ್ಲ ನಾನು ಎಲ್ಲೇ ಇದ್ದರೂ ಗುಬ್ಬಿ ತಾಲೂಕಲ್ಲಿ ಸಂಚರಿಸ್ತಾ ಇದ್ದೀನಿ ಆಮೇಲೆ ಕಾರ್ಯಕರ್ತರಿಗೆ ಮುಖಂಡರಿಗೆ ಮತದಾರರಿಗೆ ಅವರ ಸ್ಪಂದನೆಗೆ ನಾನು ಅವರ ಇದಕ್ಕೆ ಏನು ಕಷ್ಟಕ್ಕೆ ನಾನು ಅಲ್ಪ ಸ್ವಲ್ಪ ನಮ್ಮ ಕೈಲಾ ಸಹಾಯ ಮಾಡಿಕೊಂಡು ಜೊತೆಲಿ ಇದ್ದೀನಿ ಅದರಿಂದ ನನ್ನ ಮೇಲೆ ನಂಬಿಕೆ ಇದೆ ಮತದಾರರಿಗೆ ನಂಬಿಕೆ ಇದೆ ಎಲ್ಲ ಪಕ್ಷದವರಿಗೂ ನನ್ನ ಮೇಲೆ ಒಂದು 50% ನಂಬಿಕೆ ಇದೆ ಯಾರೇ ಬಂದರೂ ನಿಂತು ಸೋತು ಹೊರಟೋಗ್ತಾರೆ ಇವರು 15 ವರ್ಷದಿಂದ ಇಲ್ಲೇ ಇರೋದ್ರಿಂದ ಆಮೇಲೆ ಎಲ್ಲರಿಗೂ ಸ್ಪಂದಿಸೋದ್ರಿಂದ ನಾವು ಸುಳ್ಳು ಹೇಳೋದಿಲ್ಲ ಸುಳ್ಳು ಹೇಳಿ ಅವ್ರಿಗೆ ಆಶ್ವಾಸನೆ ಕೊಟ್ಟು ನಿನಗೆ ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಸುಳ್ಳು ಹೇಳೋದಿಲ್ಲ ನನ್ನ ಕೈಲಾದರೆ ಸಹಾಯ ಮಾಡ್ತೀನಿ ಇಲ್ಲಾಂದ್ರೆ ಆಗಲ್ಲ ಅಂತ ಹೇಳಿದ್ದೀನಿ ಆ ಕಾರಣದಿಂದ ನನ್ನ ಮೇಲೆ ಭರವಸೆ ಇದೆ ನಂಬಿಕೆ ಇದೆ ಅದರಿಂದ ಜನ ಈ ಸರ್ತಿ ಗೆಲ್ಲಿಸ್ತಾರೆ ಅಂತ ನನ್ನ ಭಾವನೆ ಇದು ಗುಬ್ಬಿ ಕ್ಷೇತ್ರದ ವನಗಿರಿ ಗೌಡ್ರ ನೇರ ನೇರ ಮಾತಾಗಿತ್ತು ಕ್ಯಾಮೆರಾ ಪರ್ಸನ್ ಚೇತನ್ ಜೊತೆ ಅಮೋಘ ಟಿವಿ ಕಚೇರಿ